ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ದಿನದ ಅಂಗವಾಗಿ ನಮ್ಮ ಕರ್ನಾಟಕ ಸರ್ಕಾರದ ವತಿಯಿಂದ ರಾಜ್ಯಾದ್ಯಂತ ಏಕಕಾಲದಲ್ಲಿ ಬೃಹತ್ ಮಾನವ ಸರಪಳಿಯನ್ನು ಬೀದರ್ನಿಂದ ಚಾಮರಾಜನಗರದವರೆಗೆ ನಿರ್ಮಿಸಿ ಆಚರಿಸಲು ತೀರ್ಮಾನಿಸಿರುವುದು ಅತ್ಯಂತ ಸಂತೋಷದಾಯಕ ವಿಷಯವಾಗಿದೆ. ಪ್ರಜಾಪ್ರಭುತ್ವ ಅನ್ನೋದು ಕೇವಲ ಮತ ಚಲಾಯಿಸುವುದಷ್ಟೇ ಅಲ್ಲ, ಅದು ಜನರ ಧ್ವನಿ ಹಾಗೂ ಪ್ರಶ್ನಿಸುವ ಹಕ್ಕು. ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನದಂದು ನಮ್ಮನ್ನು ಒಗ್ಗೂಡಿಸುವಂತಹ ಮೌಲ್ಯಗಳಾದ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಮತ್ತು ನ್ಯಾಯಗಳು ನಮ್ಮ ಸಂವಿಧಾನದಲ್ಲಿ ಮಿಳಿತವಾಗಿರುವುದು. ಪ್ರಜಾಪ್ರಭುತ್ವವು ಸಮಾಜವನ್ನು ಸಕ್ರಿಯ ಮತ್ತು ಜೀವಂತವಾಗಿಸಿದೆ, ಅದೊಂದು ಉಸಿರಾಟದ ಭಾಗವಾಗಿದೆ ಎಂದು ನೆನಪಿಸುವಂತಹ ವಿಶೇಷ ದಿನವಾಗಿದೆ. ಇಂತಹ ಪ್ರಜಾಪ್ರಭುತ್ವವನ್ನು ಗೌರವಿಸುವಲ್ಲಿ ಇದೇ ತಿಂಗಳು ಸೆಪ್ಟೆಂಬರ್ 15ನೇ ತಾರೀಕಿನಂದು ನ್ಯಾಮತಿಯ ಟಿ ಗೋಪಗೊಂಡನ ಹಳ್ಳಿಯಿಂದ ಹರಿಹರದವರೆಗೆ ಸುಮಾರು 80 ಕಿಲೋಮೀಟರ್ನಷ್ಟು ಬೃಹತ್ ಮಾನವ ಸರಪಳಿಯನ್ನು ನಿರ್ಮಿಸಿ ಆಚರಿಸಲಾಗಿರುವುದು. ನಾನು ಈ ಒಂದು ಸರಪಳಿಯಲ್ಲಿ ಕೈ ಜೋಡಿಸ್ತಾ ಇದ್ದೀನಿ. ನೀವು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಈ ಪ್ರಜಾಪ್ರಭುತ್ವದ ಹಬ್ಬವನ್ನು ಯಶಸ್ವಿಗೊಳಿಸಿ ಅಂತ ನಾನು ಕೇಳ್ಕೊಳ್ತೀನಿ. ಧನ್ಯವಾದಗಳು.